हलो फ्रेंड्स एल्लरिगू नमस्कार निम्मेल्लरिगू कन्नड स्टिचिंग टेक्निक तरबेतिगे स्वागत फ्रेंड्स वीडियो ब्लौस डिजाइन हेळ्कोड्तिदिनि इदु 32 साइज इरुवंतह ब्लौस डिजाइन नीवु इदु 32 आगिरबहुदु 36 आगिरबहुदु एष्टु आगिरबहुदु नीवु स्टिचिंग माड्कोबहुदु ई डिजाइन नानु इल्लि 32 साइज इरुवंत ब्लौस्गे नानु इवत्तु डिजाइन हेळ्कोड्तिनि तुंबा लेटेस्ट डिजाइन इदु नोडि फस्टु नेक् विड्थ नानु इल्लि 2.2 इंच तगोतिदिनि नेक् डीप इल्लि 10.5 इंच तक मीडियम साइज है यदे रीति डीप नेक नोड़ डीप नानी 3 इंच तक इन रीति ना लाइन ड्रा मे फस्टू मत डीप नहीं स्टिचिंग नोड़ इन पाव इंच डाउन अद्कुट गए रेग्युर वीडियो नोड़ता नोड़ता नोड़ी रीति नानी डिसन वे इंच अथवा 2 इंच मार्कबूद ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈಗ ಕಟ್ಟಿಂಗ್ ಮಾಡಬೇಕು ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಮತ್ತೆ ಈ ಪಾರ್ಟ್ ಅಲ್ಲಿ ಈ ಭಾಗ ಉಂಟು ನೋಡಿ ಇದನ್ನ ಕೂಡ ಕಟ್ಟಿಂಗ್ ಮಾಡ್ಕೊಂಡು ನಾವು ಸೈಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಇದು ಫಸ್ಟ್ ನೋಡಿ ನಾನು ಇಲ್ಲಿ ಈಗ ಬ್ಲೌಸ್ ಪೀಸ್ ಮತ್ತೆ ಲೈನಿಂಗ್ ಪೀಸ್ ಎರಡನ್ನು ಕೂಡ ಈ ರೀತಿ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ನೀವು ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೋತಾ ಇಲ್ಲ ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಅಂತ ನೋಡಿ ಬ್ಲೌಸ್ ಪೀಸ್ ತುಂಬಾ ತೆಳುವಿದೆ ಸೋ ಡೈರೆಕ್ಟ್ ಫೋಲ್ಡಿಂಗ್ ಮಾಡ್ಕೋತಿಲ್ಲ ನಾನು ಇಲ್ಲಿ ಮತ್ತೆ ಅಳತೆ ಬ್ಲೌಸ್ ಅಲ್ಲೂ ಕೂಡ ಪಟ್ಟಿ ಕೊಟ್ಟು ಸ್ಟಿಚಿಂಗ್ ಮಾಡಿರೋದ್ರಿಂದ ಅಳತೆ ಬ್ಲೌಸ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಾನು ಇಲ್ಲಿ ಪಟ್ಟಿ ಕೊಟ್ಟು ನಾನು ಸ್ಟಿಚಿಂಗ್ ಮಾಡ್ತಾ ಇದೀನಿ ನೋಡಿ ಫಸ್ಟ್ ಇಲ್ಲಿ ಎಲ್ಲಾ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದಿರುತ್ತೆ ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ನೀವು ಏನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಕೂಡ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ಏಕೆಂದರೆ ನೀವೇನಾದರೂ ಬೆಲ್ ಐಕನ್ ಯಾವುದಾದ್ರೂ ಪ್ರೆಸ್ ಮಾಡಲಿಲ್ಲ ಅಂದರೆ ಯಾವುದೇ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೋಬೇಕು ಎರಡು ಕಡೆ ಮಾರ್ಕಿಂಗ್ ಮಾಡಿಕೊಂಡು ಮೇಲ್ಗಡೆ ಸೈಡು 2.5 ಅಥವಾ 3 ಇಂಚ್ ತಗೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಡೀಪ್ ಇದೆ ಇದು ಅದಕ್ಕೋಸ್ಕರ ಇಲ್ಲಾಂತಂದರೆ 3.5 ಇಂದ 4 ಇಂಚ್ ನೀವು ಟಕ್ಸ್ ತಗೋಬೋದು ಮತ್ತೆ ಇಲ್ಲಿ ನಾನು 1.5 ಇಂಚ್ ನಾನು ಇಲ್ಲಿ ಪಟ್ಟಿ ತಗೊಂಡಿದ್ದೀನಿ ಇದು ಸಂಟದ ಭಾಗಕ್ಕೆ ನೀವು ಬೇಕು ಅಂದ್ರೆ ಸಂಟದ ಭಾಗದಲ್ಲಿ ನೀವು ಡೈರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬಹುದು ನಾನು ಇಲ್ಲಿ ಫೋಲ್ಡಿಂಗ್ ಮಾಡಿಲ್ಲ ಅಳತೆ ಬ್ಲೌಸ್ ಅಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲೂ ಕೂಡ ನಾನು ಪಟ್ಟಿ ಕೊಡ್ತಾ ಇದೀನಿ ಮತ್ತೆ ಇದನ್ನ ಫೋಲ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಸೈಡ್ ಹೀಗೆ ಫೋಲ್ಡಿಂಗ್ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಮತ್ತೆ ನೆಕ್ಕಿಗೂ ಕೂಡ ನಾನು ಇಲ್ಲಿ ಪಟ್ಟಿ ಕೊಡ್ತಾ ಇದೀನಿ ನೆಕ್ಕಿಗೆ ನಾನು ಇಲ್ಲಿ 1 ಇಂಚ್ ಪಟ್ಟಿ ತಗೊಂಡಿದ್ದೀನಿ ಇದು ಸೀದಾ ಪಟ್ಟಿನೇ ಯಾವುದೇ ರೀತಿ ಕ್ರಾಸ್ ಪಟ್ಟಿ ಅಂತ ಏನಿಲ್ಲ ನೋಡಿ ಈ ರೀತಿ ಸೀದಾ ಪಟ್ಟಿ ಅಂದ್ರೆ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ನೀವು ಈ ತರ ಮೆಥಡ್ ನ ನೀವು ಫಾಲೋ ಮಾಡಬಹುದು ಸೀದಾ ಪಟ್ಟಿಯಿಂದನೇ ನೀವು ಕ್ರಾಸ್ ಗೆ ಪಟ್ಟಿ ಕೊಡಬಹುದು ಮತ್ತೆ ಇಲ್ಲಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ಕ್ರಾಸ್ ಪಟ್ಟಿ ಈ ತರ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ ಕೊಡಿ ತುಂಬಾ ಸಣ್ಣ ಸಣ್ಣದ ಪ್ಲೇಟ್ ಕೊಡಿ ಮತ್ತೆ ಇಲ್ಲಿ ಕ್ರಾಸ್ ಅಲ್ಲಿ ಮತ್ತೆ ಇಲ್ಲಿ ಎಲ್ ಶೇಪ್ ಅಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಸ್ವಲ್ಪ ಲೈಟ್ ಆಗಿ 2 ಅಥವಾ 3 ಅಥವಾ 3 ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ ಕೊಡಬೇಕು ಮತ್ತೆ ಈ ಇಲ್ಲಿ ಮತ್ತೆ ಈ ಭಾಗದಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಕೊಡಿ ಮತ್ತೆ ಎಲ್ ಶೇಪ್ ಅಂತ ನೋಡಿ ಮೂಲೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಕೊಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಡೀಪ್ ನೆಕ್ ಕೊಡಕ ಡೀಪ್ ಒಂದು ಕಟ್ ಕೊಡಕ ಹೋಗಬೇಡಿ ಮತ್ತೆ ಪಟ್ಟಿ ಮೇಲ್ಗಡೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡ್ಕೊಂಡು ಫುಲ್ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಳಗಡೆ ಸೈಡ್ ಫೋಲ್ಡಿಂಗ್ ಮಾಡ್ಕೊಂಡು ಪೂರ್ತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿದೆ ಇವಾಗ ಸ್ಟಿಚಿಂಗ್ ಮಾಡ್ಕೊಂಡು ಇವಾಗ ಡಿಸೈನ್ ನ ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ಡಿಸೈನ್ ಈ ರೀತಿ ನೀವು ಏನಾದರೂ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಕರೆಕ್ಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡ್ಕೊಂಡು ಫಸ್ಟ್ ಪೇಪರ್ ನ್ನು ಕೂಡ ಸೇಮ್ ಇದೇ ತರ ಫೋಲ್ಡಿಂಗ್ ಮಾಡ್ಕೋಬೇಕು ಎರಡು ಕೂಡ ಪೇಪರ್ ಮತ್ತೆ ಬ್ಲೌಸ್ ಪೀಸ್ ಎರಡು ಕೂಡ ಕ್ಲೋಸ್ ಪಾರ್ಟ್ ಅಲ್ಲಿ ಈ ರೀತಿ ಇಟ್ಕೋಬೇಕಾಗುತ್ತೆ ಹೀಗೆ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಮೇಲ್ಗಡೆ ಸೈಡ್ ನೋಡಿ 2 ಇಂಚ್ ಮಾತ್ರ ತಗೊಳ್ಳಬೇಕು ಜಾಸ್ತಿ ತಗೊಳ್ಳೋಕೆ ಹೋಗಬಾರದು ಇಲ್ಲಿ ಮೇಲ್ಗಡೆ ಸೈಡ್ 2 ಇಂಚ್ ಏಕೆಂದರೆ ನಾವು ಲೈನಿಂಗ್ ಪೀಸ್ ಅಲ್ಲೂ ಕೂಡ 2 ಇಂಚ್ ತಗೊಂಡಿದ್ವಿ ಹೀಗೆ 2 ಇಂಚ್ ತಗೊಳ್ಳಿ ಮತ್ತೆ ಸೈಡ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಏಕೆಂದರೆ ಸೈಡ್ ಅಲ್ಲಿ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ
ಈ ರೀತಿ ತಗೊಂಡು ನಾನು ನಿಮಗೆ ಕಟ್ಟಿಂಗ್ ಮಾಡಾದ್ಮೇಲೆ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ನಾನು ಇಲ್ಲಿ ಸೈಡಲ್ಲಿ ನೋಡಿ, ಸೈಡಲ್ಲಿ 1 ಇಂಚ್ ಬಿಟ್ಟಿದ್ದೀನಿ, ಮತ್ತು ಕೆಳಗಡೆ ಇಂಚ್ ಕೆಳಗಡೆ 1/2 ಇಂಚ್ ಬಿಡಬೇಕು, ಸೈಡಲ್ಲಿ 1 ಇಂಚ್ ಬಿಡಬೇಕು. ಈ ರೀತಿ ಬರುತ್ತೆ. ಸೊ ಇದಕ್ಕೆ ನೋಡಿ ಈ ರೀತಿ ನಿಮ್ಗೆ ಅರ್ಥ ಆಗಿರ್ಬೋದು ಅಂದ್ಕೋತೀನಿ. ಮತ್ತು ನಾನಿಲ್ಲಿ 1.5 ಇಂಚು ಇಲ್ಲಿ ವಿಡ್ತಲ್ಲಿ ಪಟ್ಟಿ ತುಂಬ ಲಾಂಗಾಗಿ ನೀವು ಬ್ಲೌಸ್ ಪೀಸಲ್ಲಿ ಕಟ್ಟಿ ಮಾಡ್ಕೋಬೇಕಾಗುತ್ತೆ. ಇದು 1.5 ಇಂಚ್ ಇದೆ, ನಾನು ಇಲ್ಲಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಇದು 1/4 ಇಂಚಿಗೆ ಕಂಪ್ಲೀಟ್ ಆಗುತ್ತೆ. ಅಂದರೆ ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡು, ಅಂದರೆ 1.5 ಇಂಚು ಪಟ್ಟಿನ ನಾವು ಎರಡು ಕಡೆ 1/2 ಇಂಚು ಕಟ್ಟಿಂಗಿಗೆ ಹೋಗುತ್ತೆ, ಮೀನ್ಸ್ ಸ್ಟಿಚಿಂಗ್ ಹೋಗುತ್ತೆ ನೋಡಿ ಈ ರೀತಿ. ಮತ್ತು ಇದು ಫುಲ್ಲು ಉಲ್ಟಾ ಮಾಡಿ ನಾವು ಸೀದಾ ಮಾಡಿಕೊಂಡ್ರಿ ಪಟ್ಟಿನ, 1/4 ಇಂಚಿಗೆ ಫಿನಿಷಿಂಗ್ ಸಿಗುತ್ತೆ ನಮಗೆ, 1/4 ಅಥವಾ 1/2 ಇಂಚಿಗೆ ಸಿಗುತ್ತೆ. ನೋಡಿ ಈ ರೀತಿ ಒಂದು ಡೋರಿ ಅಂತ ಏನಿಲ್ಲ, ಇದು ಡೋರಿಯಿಂದ ಒಂದು ಸ್ವಲ್ಪ ಪ್ಲೇಟ್ಸ್ ಬರುತ್ತೆ. ಇದು ಒಂದು ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿ ತೊಗೊಂಡಿದ್ದೀನಿ. ಮತ್ತು ಈ ಪಟ್ಟಿನ ಈ ರೀತಿ ನಾವು ಸೀದಾ ಮಾಡಿಕೊಂಡು ಇದನ್ನು ನಾವು ಐರನ್ ಮಾಡ್ಕೋಬಿಡಬೇಕಾಗುತ್ತೆ, ಪ್ರೆಸ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಇದು ನೋಡಿ, ನಾನಿಲ್ಲಿ ಪ್ರೆಸ್ ಮಾಡಿಕೊಂಡು ಇಲ್ಲಿ 2.5 ಇಂಚ್ ನಾನು ಇಲ್ಲಿ ಪಟ್ಟಿಗಳನ್ನ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಪೇಪರ್ನಲ್ಲಿ ಫಸ್ಟು ಕೆಳಗಡೆ ಸೈಡಿಗೆ ಈ ರೀತಿ ತುಂಬ ಹತ್ತತ್ರವಾಗಿ ಹೀಗೆ ಸ್ಟಿಚಿಂಗ್ ಮಾಡ್ಕೋತ ಹೋಗಬೇಕು. ಪೇಪರ್ ಇಲ್ಲದೇ ಈ ಡಿಸೈನ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ. ಪೇಪರ್ ತೊಗೊಂಡು ನೀವು ಈ ರೀತಿ ಪೇಪರ್ ಮೇಲೆ ಸ್ಟಿಚಿಂಗ್ ಮಾಡಿಕೊಂಡು ಪೇಪರ್ ಪೇಸ್ಟ್ ಮಾಡಿಕೊಂಡು ನಂತರ ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನಂತರ ಮತ್ತೊಂದು ಕಡೆ ಸೈಡು ಕರೆಕ್ಟಾಗಿ ಒಂದು ಲೈನಾಗಿ ಈ ಪೀಸಸ್ ಎಲ್ಲನೂ ಕರೆಕ್ಟಾಗಿ ಲೈನಾಗಿ ಮತ್ತೊಂದು ಕಡೆ ಸೈಡು ಸ್ಟಿಚಿಂಗ್ ಮಾಡ್ಕೋಬೇಕು. ಮತ್ತು ಸೆಂಟರಲ್ಲಿ ಅದು ಮೇಲ್ಗಡೆ ಸೈಡು ಸ್ವಲ್ಪ ಇರುತ್ತೆ, ಕೆಲವೊಂದು ಪ್ಲೇಟ್ಸ್ ಉಂಟಲ್ಲ ತುಂಬ ಅಂಟ್ಕೊಂಡಂಗೂ ಬರುತ್ತೆ. ಸೊ ಏನಿಲ್ಲ, ತುಂಬ ಹತ್ತತ್ರ ಆದರೂ ಪರವಾಗಿಲ್ಲ, ನೀವು ಸ್ಟಿಚಿಂಗ್ ಮಾಡ್ಕೋತಾ ಹೋಗಿ. ಮತ್ತು ಎಕ್ಸ್ಟ್ರಾ ಇರುತ್ತೆ ನೋಡಿ, ಇದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಮತ್ತು ಸೂಜಿ ಮತ್ತು ದಾರದ ಹೆಲ್ಪಿಂದ ಈ ಕಡೆ ಸೈಡು ಮತ್ತು ಆ ಕಡೆ ಸೈಡು ಎರಡು ಕಡೆ ತುದಿನ ಈ ರೀತಿ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು, ಈ ರೀತಿ ಗಂಟು ಹಾಕೋಬೇಕು. ಇದು ಎರಡು ಲಾಕು ಈ ರೀತಿ ಮಾಡ್ಕೊಳ್ಳಿ, ಅಂದರೆ 2 ಗಂಟು ಈ ರೀತಿ ಹಾಕೋಬೇಕಾಗುತ್ತೆ. ಎಲ್ಲ ಪ್ರತಿಯೊಂದು ಪೀಸಸ್ಗೂ ಕೂಡ ಸೇಮ್ ಇದೆ ರೀತಿ. ಫಸ್ಟು ನೀವು ಗಂಟು ಹಾಕೋತಾ ಹೋಗಿ, ಪೂರ್ತಿ ಎಲ್ಲ ಪೀಸಸ್ಗೂ ರೀತಿ ಗಂಟು ಹಾಕಬೇಕು, 2 ಅಥವಾ 3 ಈ ರೀತಿ ಲಾಕ್ ಮಾಡ್ಕೋತಾ ಹೋಗಬೇಕು ನೋಡಿ. ಎರಡು ಕಡೆ ಸೈಡ್ನ ತುದಿ ತೊಗೋತಾ ಇದ್ದೀನಿ. ಯಾವುದೇ ರೀತಿ ಒಂದು ಬೇರೆ ಬೇರೆ ಡಿಸೈನ್ಗೆ ಬೇರೆ ಬೇರೆ ಇರುತ್ತೆ, ಓನ್ಲಿ ಎರಡು ಕಡೆ ತುದಿನ ತೊಗೊಂಡು ಎರಡೂ ಕೂಡ ಈ ರೀತಿ ಲಾಕ್ ಮಾಡಬೇಕು ಅಷ್ಟೇ ನೋಡಿ. ಇದೆಲ್ಲ ಪೀಸಸ್ನೂ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೋಡಿ. ಯಾವುದೇ ರೀತಿ ನಾನಿಲ್ಲಿ ಬೀಡ್ಸ್ ಕೊಟ್ಟಿಲ್ಲ, ನಾನು ಮಧ್ಯಕ್ಕೆ ಬೀಡ್ಸ್ ಕೊಡ್ತೀನಿ. ಫಸ್ಟ್ ಒಂದು ಇದೇ ರೀತಿ ನಾನು ವೀಡಿಯೋ ತೋರಿಸಿದ್ದೀನಿ ನಿಮಗೆ ಡಿಸೈನ್ನ, ಅದು ಮೇಲ್ಗಡೆ ನಾನು ಲಾಕ್ ಮಾಡಿದೆ ನೋಡಿ, ಅದ್ರ ಮೇಲ್ಗಡೆ ಬರ್ತಿತ್ತು, ಬಟ್ ಇದು ಮಧ್ಯದಲ್ಲಿ ಬರುತ್ತೆ. ಅಂದರೆ ಇದಕ್ಕೂ ಕೂಡ ನಾನು ಇಲ್ಲಿ ನೋಡಿ ಕುಚ್ಚುಮಣಿ ಉಂಟಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮಧ್ಯಕ್ಕೆ ಬರುತ್ತೆ, ಇಲ್ಲಿ ಡಬಲ್ ಒಂದು ಮಣಿಗೆ ಸಪ್ರೇಟಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಅಲ್ಲಿ ಪೀಸಸ್ ಸ್ಟಿಚಿಂಗ್ ಮಾಡಿದ್ದೀನಲ್ಲ ಅದಕ್ಕೆ ಸಪ್ರೇಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಮಣಿನ ಇಲ್ಲಿ ಮಧ್ಯದಲ್ಲಿ ಹಾಕಾದ್ಮೇಲೆ ಮತ್ತೊಂದು ಗಂಟು ಹಾಕ್ಬಿಡಿ, ಯಾಕಂದರೆ ಥ್ರೆಡ್ಗೆ ಹಾಕ್ಕೊಂಡಿರುವಂಥ ಒಂದು ಲಾಕ್ ಉಂಟಲ್ಲ ಅದು ಸಪ್ರೇಟಾಗಿರುತ್ತೆ. ನೋಡಿ ಈ ರೀತಿ ಇದು ಮಧ್ಯಕ್ಕೆ ಬರುತ್ತೆ. ಮತ್ತು ಫಸ್ಟೊಂದು ನಾನು ನಿಮಗೆ ಡಿಸೈನ್ ತೋರಿಸಿದೆ ಅದು ಮೇಲ್ಗಡೆ ಬರುತ್ತೆ, ಅಂದರೆ ನಾವು ಫಸ್ಟು ಈ ಪೀಸಸ್ ಮೇಲ್ಗಡೆ ಚಿಕ್ಕ ಚಿಕ್ಕ ಮಣಿ ಬರುತ್ತೆ, ಇದು ಸೆಂಟರಲ್ಲಿ ಬರುತ್ತೆ, ಒಂದು ಬಿಟ್ಟು ಒಂದು ಸೆಂಟರಲ್ಲಿ ಬರುತ್ತೆ. ವಿಡಿಯೋ ಲಾಸ್ಟಲ್ಲಿ ನಾನು ನಿಮಗೆ ಫುಲ್ಲು ಬ್ಲೌಸ್ದು ಬ್ಯಾಕ್ ಸೈಡ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಕುಚ್ಚು ಮಣಿ ಇದೆ, ಈ ಮಣಿನೇ ನಾನು ಯೂಸ್ ಮಾಡಿ ಡಿಸೈನ್ ಮಾಡ್ತಿರುವಂಥದ್ದು ನೋಡಿ, ಕಂಪ್ಲೀಟ್ ಆಗಿದೆ. ಇವಾಗ ಮೇಲ್ಗಡೆ ಸೈಡು ನೆನಪಿರಲಿ, ಕೆಳಗಡೆ ಸೈಡಲ್ಲ ಮೇಲ್ಗಡೆ ಸೈಡು ಈ ರೀತಿ ಅಳತೆ ತೊಗೊಂಡು ಕ್ರಾಸ್ ಪಟ್ಟಿನ ನೀವು ತೊಗೋಬೋದು, ಇಲ್ಲಾಂದರೆ ಸೀದಾ ಪಟ್ಟಿನ ತೊಗೋಬೋದು. ಯಾಕೆಂದರೆ ಇದೇನು ಜಾಸ್ತಿ ಕ್ರಾಸ್ ಆಗಿಲ್ಲ, ಸ್ವಲ್ಪ ಕ್ರಾಸ್ ಆಗೇ ಇರೋದು. ನಾನಿಲ್ಲಿ ಸೀದಾ ಪಟ್ಟಿಲೇ ನಾನು ಈ ರೀತಿ 1.5 ಅಥವಾ 1 ಇಂಚು ನೀವು ಸೀದಾ ಪಟ್ಟಿ ತೊಗೊಂಡು ಅದನ್ನು ಡಬಲಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅಂದರೆ ಬ್ಲೌಸಿಗೆ ಪೈಪಿಂಗ್ ಕೊಡ್ತೀವಿ ನೋಡಿ, ಸೇಮ್ ಅದೇ ರೀತಿ ನಾವು ಮೇಲ್ಗಡೆ ಸೈಡು ಈ ಡಿಸೈನ್ಗೆ ಒಂದು ಫಿನಿಷಿಂಗಿಗೆ ಪೈಪಿಂಗ್ ಕೊಡಬೇಕು. ನಿಮ್ಮ ಹತ್ರ ಏನಾದರೂ ಡಬಲ್ ಕಲರ್ ಇದ್ದರೆ ಬ್ಲೌಸು, ನೀವು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ಬ್ಲೌಸ್ ಪೀಸ್ ಬೇರೆ ಕಲರು ಅಥವಾ
ಒಂದು ಸೀರೆ ಬೇರೆ ಬೇರೆ ಕಲರ್ ಇದ್ದರೆ ಈ ರೀತಿ ಪೈಪಿಂಗು ನೀವು ಬ್ಲೌಸ್ಗೆ ನೆಕ್ಕಿಗೂ ಕೊಡ್ಬೋದು ಮತ್ತು ಈ ರೀತಿ ಪೈಪಿಂಗ್ ನಾನು ಇಲ್ಲಿ ಡಿಸೈನ್ ಕೊಡ್ತಿದ್ದೀನಲ್ಲ ಇದಕ್ಕೂ ಕೊಡ್ಬೋದು, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಸೀರೆಯಲ್ಲಿ ಒಂದು ಸೀರೆ ಮತ್ತು ಬ್ಲೌಸ್ ಪೀಸ್ ಎರಡು ಸೇಮ್ ಕಲರ್ ಇರೋದ್ರಿಂದ ಡೈರೆಕ್ಟಾಗಿ ನಾನು ಇದನ್ನೇ ಕೊಡ್ತಾ ಇದ್ದೀನಿ. ಈ ರೀತಿ ಪೈಪಿಂಗ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿದೆ. ಮತ್ತು ಇದನ್ನು ಮಧ್ಯದಲ್ಲಿ ಈ ರೀತಿ ಸೇರಿಸ್ಬೇಕಾಗುತ್ತೆ. ಈ ರೀತಿ ಕರೆಕ್ಟಾಗಿ ಈ ರೀತಿ ಇಟ್ಟು ಗುಂಡುಪಿನ್ನನ್ನು ಅಟ್ಯಾಚ್ ಮಾಡಿ, ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟು ಫಸ್ಟ್ ಡಿಸೈನ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಸೈಡಲ್ಲಿ ನಾನು ಒನ್ ಇಂಚಿದೆ ಬಿಟ್ಟಿದೆ ನೋಡಿ, ಅದು ಸೈಡ್ಗೆ ಹೋಗುತ್ತೆ. ಸೊ ಕೆಳಗಡೆ ಸೈಡು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿದೆ ನಾನು ಪೇಪರ್ನಲ್ಲಿ. ಸೊ ಅರ್ಧ ಇಂಚು ಕೆಳಗಡೆ ಸೈಡ್ ಹೋಗುತ್ತೆ. ಈ ರೀತಿ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ನಮ್ಮದು ಒಂದು ಯಾವುದೇ ಒಂದು ಡಿಸೈನ್ ಸ್ಟಿಚಿಂಗ್ ಮಾಡಿದ್ರು ಕೂಡ ಇದೇ ರೀತಿ ನೀವು ಒಂದು ಪೇಪರಲ್ಲಿ ಈ ರೀತಿ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಈ ರೀತಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಇಲ್ಲಿ ಗೋಲ್ಡನ್ ಲೇಸ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಬೇರೆ ಲೇಸು ಒಂದು ಬ್ಲೌಸ್ ಪೀಸ್ ಕಲರ್ ಯಾವುದಿರುತ್ತೋ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನೀವು ಬೇಕು ಅಂದರೆ ಫ್ಯಾಬ್ರಿಕ್ ಲಟ್ಕನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ತುಂಬ ಒಂದು ಡಿಸೈನ್ ಫ್ಯಾಬ್ರಿಕ್ ಲಟ್ಕನ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ನಿಮಗೆ. ತುಂಬ ಡಿಸೈನ ಅಪ್ಲೋಡು ಕೂಡ ನಾನು ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ನೋಡಿ ನೀವು ಆ ರೀತಿ ಒಂದು ಡಿಸೈನ್ಸ್ ಫ್ಯಾಬ್ರಿಕ್ ಲಟ್ಕನ್ನು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಇವತ್ತು ನಾಳೆ ತುಂಬ ಟ್ರೆಂಡಲ್ಲಿ ನಡೀತಾ ಇರುವಂಥದ್ದು ಫ್ಯಾಬ್ರಿಕ್ ಲಟ್ಕನ್ನೇ. ನೋಡಿ ಕಂಪ್ಲೀಟ್ ಆಗಿದೆ. ಮತ್ತು ನಾನಿಲ್ಲಿ ಒಂದು ಬ್ಲೌಸ್ ಪೀಸಿಂದನೇ ಲಟ್ಕನ್ ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಡಿಸೈನ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ, ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.